ಹೇ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನವಾಜ್ ಮಾತಾಡ್ತಿದ್ದೀನಿ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಫ್ಲಿಕ್ಸ್ ಸೊ ಫ್ರೆಂಡ್ಸ್ ಇವಾಗ ಮಾತಾಡೋ ವಿಷಯ ಏನಂದ್ರೆ ವಿಕ್ರಾಂತ್ ರೋಣ ಎಷ್ಟು ಕಲೆಕ್ಷನ್ ಮಾಡ್ತು ಅಂತ ಅಂದ್ಬಿಟ್ಟು ಹೇಳ್ತೀನಿ ಎಷ್ಟೋ ಜನ ಫಸ್ಟ್ ಅಂತೀವಿ ವಿಕ್ರಾಂತ್ ರೋಣ ರಿಲೀಸ್ ಆಗಿದ್ದ ಮುಂಚೆನೇ ಕೆ ಜಿ ಎಫ್ ರೆಕಾರ್ಡ್ ಬೀಟ್ ಮಾಡುತ್ತೆ ಕೆ ಜಿ ಎಫ್ ಕಲೆಕ್ಷನ್ಸ್ ಬೀಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಅಂತಿದ್ರು ಸೊ ಫ್ರೆಂಡ್ಸ್ ಆದರೆ ನಾನು ಫಸ್ಟ್ ನಿಮ್ಗೊಂದು ಮಾತಾಡ್ಬಿಡ್ತೀನಿ ಇದು ಕಂಪ್ಯಾರಿಸನ್ ಮಾಡಬಾರ್ದು ಕಂಪೇರಿಂಗೇ ಮಾಡೋಂಗಿಲ್ಲ ಕೆ ಜಿ ಎಫ್ ಬಂದ್ಬಿಟ್ಟು ಅದಕ್ಕಾದಂತಾನೆ ಬೇರೆ ಬೆಲೆ ಇದೆ ವಿಕ್ರಾಂತ್ ರೋಣ ಬಂದ್ಬಿಟ್ಟು ಅದಕ್ಕಾದಂತಾನೆ ಬೆಲೆ ಬೇರೆ ಇದೆ ಇದಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ ಮೇಕಿಂಗ್ ವೈಸ್ ನೋಡ್ಕೊಂಡ್ರೆ ಎರಡು ಸೂಪರ್ ಆಗಿದೆ ತುಂಬ ಕಷ್ಟಪಟ್ಟು ಮಾಡಿರೋ ಮೂವೀಸ್ ಸೊ ಅದಕ್ಕೆ ಕಂಪೇರಿಂಗ್ ಮಾಡ್ಕೋಬಾರ್ದು ಬಟ್ ಕೆ ಜಿ ಎಫ್ ಕಲೆಕ್ಷನ್ಸ್ ಕೆ ಜಿ ಎಫ್ ಒನ್ಗಿಂತ ಟೂ ಕಲೆಕ್ಷನ್ಸ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇದೆ ಸೊ ವಿಕ್ರಾಂತ್ ರೋಣ ಕಲೆಕ್ಷನ್ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಸೊ ಅದಕ್ಕೆ ವಿಕ್ರಾಂತ್ ರೋಣ ಕಲೆಕ್ಷನ್ಸ್ ಇವಾಗ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ವಿಕ್ರಾಂತ್ ರೋಣ ರಿಲೀಸ್ ಆಗಿ ಇವತ್ತಿಗೆ 7 ದಿವಸ ಆಗಿದೆ ಸೊ ಒಂದು ವಾರ ಕಂಪ್ಲೀಟ್ ಆಗಿದೆ ವಿಕ್ರಾಂತ್ ರೋಣ ರಿಲೀಸ್ ಆಗಿ ಸೊ ಸ್ಟಾರ್ಟಿಂಗ್ ನಾನು ವಿಕ್ರಾಂತ್ ರೋಣ ಕಲೆಕ್ಷನ್ಸ್ ಕಡಿಮೆ ಆಗ್ತಾ ಇಲ್ಲ ಸ್ಟಾರ್ಟಿಂಗ್ ನಾನು ಮಾಡ್ಕೊಂಡು ಹೋಗ್ತಾ ಇದೆ ಫೋರ್ ಡೇಸ್ಗೆ ನಿಮ್ಗೆಲ್ಲ ಗೊತ್ತಿರೋಂಗೇನೆ 100 crores ವರ್ಲ್ಡ್ ವೈಡ್ ಆಗಿಬಿಟ್ಟಿತ್ತು ಸೊ 100 crores ಫೋರ್ ಡೇಸ್ಗೆ ಕಲೆಕ್ಷನ್ ಮಾಡಿತ್ತು ಸೊ ಇನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ಯಾವ ಯಾವ್ದ್ರಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಮಾಡಿದೆ ಮತ್ತೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಆಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಕರ್ನಾಟಕದಲ್ಲಿ ಬಂದ್ಬಿಟ್ಟು 76.11 ಅಂದ್ರೆ 76.11 crore 76 crore ಬಂದಿದೆ ಕರ್ನಾಟಕದಲ್ಲಿ ಬರೀ ಕರ್ನಾಟಕದಲ್ಲಿ ಇನ್ನು ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲಿ ಬಂದ್ಬಿಟ್ಟು 1.7 crore ಬಂದಿದೆ ಸೊ ಅಂದ್ರೆ ಮಲಯಾಳಂ ಅಲ್ಲಿ ಅಂದ್ರೆ ಸೇಲ್ಸ್ ಕಡಿಮೆ ಆಗಿದೆ ಸೊ ಬಟ್ ಮಲಯಾಳಂ ಎಷ್ಟು ಬಂದಿದೆ ಅಂದ್ರೆ ಸ್ವಲ್ಪ ಒಂದು ಒಳ್ಳೆನೆ 1 crore ಆದ್ರೆ ಅಲ್ಲೆಲ್ಲ ಮಲಯಾಳಂ ಸ್ವಲ್ಪ ಕಡಿಮೆ ಕಲೆಕ್ಷನ್ ಆಗೋದು ಯಾವುದೇ ಮೂವಿ ಆಗಲಿ ಮಲಯಾಳಂ ಮೂವಿ ಆದ್ರೂ ಕಡಿಮೆ ಕಲೆಕ್ಷನ್ ಆಗೋದು ಸೊ ಅಂದ್ರೆ ಒಂದು ಖುಷಿ ಪಡೋದು ಇಷ್ಟು ಬಂದಿದೆ ಅಂದ್ರೆ ಒಂಥರ ಖುಷಿ ಪಡುವಂತ ಮೂವಿ ಅಲ್ಲಿ ಹಿಟ್ ಆಗಿದೆ ಫಿಲಮ್ ತೆಲುಗು ಅಲ್ಲಿ ಬಂದ್ಬಿಟ್ಟು 7.5 crore ತೆಲುಗು ಅಲ್ಲಿ ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿದೆ ಆಲ್ರೆಡಿ ಮೂವಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇಲ್ಲ ಸೂಪರ್ ಹಿಟ್ ಆಗಿದೆ ತೆಲುಗು ಅಲ್ಲಿ ಸುದೀಪ್ ಅವರು ಹೇಳಿದ್ರು ಮೊನ್ನೆ ಒಂದು ವಿಡಿಯೋನು ಪೋಸ್ಟ್ ಮಾಡಿದ್ದಾರೆ ಸುದೀಪ್ ಅವರು ತೆಲುಗು ಅಲ್ಲಿ ಬ್ಲಾಕ್ ಬಸ್ಟರ್ ಆಗಿದೆ ಅಂತ ಟೋಟಲ್ ಕಲೆಕ್ಷನ್ ಬಂದ್ಬಿಟ್ಟು 7.55 crore ಕಲೆಕ್ಷನ್ ಆಗಿದೆ 7 ದಿವಸಕ್ಕೆ ಸೊ ತೆಲುಗು ಅಲ್ಲಿ ಬ್ಲಾಕ್ ಬಸ್ಟರ್ ಮೂವಿ ಆಗಿದೆ ಮತ್ತೆ ತಮಿಳಲ್ಲಿ 3.4 crore ಆಗಿದೆ ಹಿಂದಿಯಲ್ಲಿ 7.7 crore ಹಿಂದಿಯಲ್ಲಿ ನನಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು ಹಿಂದಿಯಲ್ಲಿ ಜಾಸ್ತಿ ಆಗುತ್ತೆ ಅಂತ ಸೊ ಇವತ್ತಿನವರೆಗೂ ಹಿಂದಿಯಲ್ಲಿ 7 crore ಆಗಿದೆ ಅಂದ್ರೆ ಹಿಂದಿಯಲ್ಲಿ ಅಂದ್ರೆ ಆ ಕಡೆ 7 crore ಆಗಿದೆ ಟೋಟಲ್ ಹಿಂದಿ ಕಲೆಕ್ಷನ್ಸ್ ತಗೊಂಡ್ರೆ ಟೋಟಲ್ ಆ ಕಲೆಕ್ಷನ್ ತಗೊಂಡ್ರೆ ಇಂಡಿಯಾ ಪೂರ್ತಿ 11 crore ವರೆಗೂ ಆಗಿದೆ ಹಿಂದಿಯಲ್ಲಿ ಕಲೆಕ್ಷನ್ ಟೋಟಲ್ ಮತ್ತೆ ಓವರ್ಸೀಸ್ ಅಲ್ಲಿ ಓವರ್ಸೀಸ್ ಅಂದ್ರೆ ನಮ್ಮ ಇಂಡಿಯಾ ಬಿಟ್ಟು ಆಚಕ್ಕೆ ಅಂದ್ರೆ ಓವರ್ಸೀಸ್ ಅಂದ್ರೆ ಬೇರೆ ದೇಶ ಆಗಿರ್ಬೋದು ಅಲ್ಲಿ ಬಂದ್ಬಿಟ್ಟು 7.9 crore ಕಲೆಕ್ಷನ್ ಆಗಿದೆ ಸೊ 7 ದಿವಸಕ್ಕೆ ಅಂದ್ರೆ ಇನ್ನೊಂದೇನಂದ್ರೆ ಇನ್ನ ಮುಗ್ದಿಲ್ಲ ಇದ್ರ ಲೈಫ್ ಟೈಮ್ ಎಲ್ಲ ಆಗ್ಬಿಡಿಲ್ಲ ಇನ್ನ ಲೈಫ್ ಟೈಮ್ ಕಲೆಕ್ಷನ್ ಅಲ್ಲ 7 ದಿವಸ ಇನ್ನ ಮೂವಿ ಬೇಜಾನ್ ದಿವಸ ಓಡುತ್ತೆ ಇನ್ನ ತುಂಬಾ ಕಲೆಕ್ಷನ್ ಆಗುತ್ತೆ ಸೊ ಎಲ್ಲ ಕಡೆ ಬ್ರೇಕ್ ಇವನ್ 100% ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೆ ಅಂದ್ರೆ ಬ್ರೇಕ್ ಇವನ್ ಆದ್ರೆ ಅದ್ರ ಬ್ರೇಕ್ ಇವನ್ ಅಂದ್ರೆ ನಿಮ್ಗೆ ಫಸ್ಟ್ ಹೇಳ್ತೀನಿ ಬ್ರೇಕ್ ಇವನ್ ಅಂದ್ರೆ ಯಾವ ತರ ಅಂದ್ರೆ ಇವಾಗ ನಾನು 3 crore ತಗೊಂಡಿರ್ತೀನಿ 3.5 crore ಅಲ್ಲಿ ಕಲೆಕ್ಷನ್ ಮಾಡಿದ್ರೆ ಅದನ್ನ ಬ್ರೇಕ್ ಇವನ್ ಅಂತ ಅಂದ್ರೆ ನಾವು ಎಷ್ಟು ತಗೊಂಡಿರ್ತೀವಿ ಅದಕ್ಕೂ 1% ಜಾಸ್ತಿ ಹೋದ್ರೆ ಬ್ರೇಕ್ ಇವನ್ ಅಂತ ಅರ್ಥ ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಆಗೋ ತರ ಇದೆ ಎಲ್ಲ ಕಡೆ ಆಗ್ಬಿಟ್ಟಿದೆ ಇನ್ನು 2 ಜಾಗದಲ್ಲಿ ಆಗ್ಬೇಕು ಸೊ ಅದಾಗ್ಬಿಟ್ರೆ ಎಲ್ಲ ಕಡೆ ಮುಗ್ದಂಗೆ ಅರ್ಥ ಸೊ ಫ್ರೆಂಡ್ಸ್ ಇದಿಷ್ಟು ಮತ್ತೆ ಆಲ್ ಇಂಡಿಯಾ ಕಲೆಕ್ಷನ್ ಅಂದ್ರೆ ಟೋಟಲ್ ಇಂಡಿಯಾದಲ್ಲ ಇವತ್ತಿನವರೆಗೂ ಕಲೆಕ್ಷನ್ ಮಾಡಿರೋದು 101 crore ಕರೆಕ್ಟ್ ಆಗಿ ಇವತ್ತಿಗೆ ಆಲ್ ಇಂಡಿಯಾ ಕಲೆಕ್ಷನ್ ಆಗಿದೆ ಸೊ ವರ್ಲ್ಡ್ ವೈಡ್ ಅಂದ್ರೆ ಪೂರ್ತಿ ಪ್ರಪಂಚ ಪೂರ್ತಿ ಅಂದ್ರೆ ವರ್ಲ್ಡ್ ವೈಡ್ ಅಂದ್ರೆ ಪೂರ್ತಿ ಪ್ರಪಂಚದಲ್ಲಿ ಕಲೆಕ್ಷನ್ ಆಗಿರೋದು ಬಂದ್ಬಿಟ್ಟು ಟೋಟಲ್ ಆಗಿ 108 crore ಅನ್ಕೊಳ್ಳಿ 108 crore ಕಲೆಕ್ಷನ್ ಆಗಿದೆ ಸೊ ಇವಾಗ ನಾವು ಕೆಲವೊಂದು ವೀಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು ಬೇರೆ ಕಡೆಯಿಂದ ಎಲ್ಲ ಬೇರೆ ರಾಜ್ಯದಲ್ಲೆಲ್ಲ ಹೆಂಗ್ ಮಾತಾಡಿದ್ದಾರೆ ಹೆಂಗ್ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ತೆಲುಗಲ್ಲಂತೂ ಪಬ್ಲಿಕ್ ರಿಯಾಕ್ಷನ್ ನೋಡಿರ್ತೀರ ನೀವಾಗ್ಲೇ ಫುಲ್ ಕುಂದಾಡಿ ಫುಲ್ ಹಬ್ಬಾದರ ಮಾಡಿದ್ರು ತೆಲುಗು ಅಲ್ಲಿ ಮತ್ತೆ ಹಂಗೆ ಹಿಂದಿಯಲ್ಲಿ ನಮ್ಮ ಬಾಲಿವುಡ್ ಈ ತರ ಮೂವೀಸೇ ಬೇಡ ಸಾರಿ ಬಾಲಿವುಡ್ ಮೂವೀಸೇ ಬೇಡ ನಮಗೆ ಬರೀ ಈ ತರ ಮೂವೀಸೇ ಬೇಕು ಅಂತ ಅಂದ್ಬಿಟ್ಟು ಹಿಂದಿಯಲ್ಲೂ ಆಕ್ಸೆಪ್ಟ್ ಮಾಡಿದ್ರು ಮತ್ತೆ ತಮಿಳಲ್ಲಿ ಆಗಿರ್ಬೋದು ಮಲಯಾಳಂ ಆಗಿರ್ಬೋದು ತುಂಬಾ ಜನ ಆಕ್ಸೆಪ್ಟ್ ಮಾಡಿದ್ದಾರೆ ಎಲ್ಲ ಕಡೆ ಆಲ್ಮೋಸ್ಟ್ ಹಿಟ್ ಆಗಿದೆ ಫಿಲಮು ಫ್ರೆಂಡ್ಸ್ ಇದು ವಿಕ್ರಾಂತ್ ರೋಣ ಬಜೆಟ್ ಬಂದ್ಬಿಟ್ಟು ಒಂದೊಂದ್ ಕಡೆ ಒಂದೊಂದ್ ತರ ಇದೆ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತೋರಿಸ್ತಿದೆ ಕೆಲವೊಂದ್ ಕಡೆ ಏನು ತೋರಿಸ್ತಿಲ್ಲ ಸೊ ಇವಾಗ ನಾನು ತೋರಿಸ್ತಿರೋದೇ ನಾನು ನಿಮ್ಗೆ ಹೇಳ್ಬಿಡ್ಬೋದು ಅದು ಕನ್ಫರ್ಮ್ ಅಲ್ಲ ಅದು ನಾನು ಬಂದ್ಬಿಟ್ಟು ಯಾವುದೇ ವಿಷಯ ಆಗ್ಲಿ ಕ್ಲಾರಿಟಿ ಇಲ್ಲ ಅಂದ್ರೆ ನಾನು ನಿಮ್ಗೆ ಸುಮ್ಸುಮ್ನೆ ಹೇಳಲ್ಲ ಸೊ ಅದಕ್ಕೆ ಬಜೆಟ್ ಎಷ್ಟು ಅಂತ ಅಂದ್ಬಿಟ್ಟು ನಾನು ಪಕ್ಕ ನಿಮ್ಗೆ ಕನ್ಫರ್ಮೇಶನ್ ಕೊಡ್ತಿಲ್ಲ ಸೊ 100% ಗೊತ್ತಾದ್ರೆ ನಾನು ಅದನ್ನು ಹೇಳ್ತೀನಿ ನಿಮ್ಗೆ ಸೊ ಮಾಮೂಲಿ ಇವಾಗ ಕಲೆಕ್ಷನ್ ಪ್ರಕಾರ ತಗೊಂಡ್ರೆ ಮೂವಿ ಆಗ್ಲೇ ಇಷ್ಟೊತ್ತಿಗಾಗ್ಲೇ ಬೇರೆ ರಾಜ್ಯದಲ್ಲೆಲ್ಲ ಸೂಪರ್ ಹಿಟ್ ಆಗಿದೆ ಕರ್ನಾಟಕದಲ್ಲಿ ಅಂತೂ ಬ್ಲಾಕ್ ಬಸ್ಟರ್ ಆಗ್ಬಿಟ್ಟಿದೆ ಮೂವಿ ಕರ್ನಾಟಕದಲ್ಲಿ ಮಾತ್ರನೇ 76 crore ಅಂದ್ರೆ ಏನು ಮಾತಲ್ಲ ಸುಮ್ಮನೆ ಅಲ್ಲ ಅದು 76 crore ಕಲೆಕ್ಷನ್ ಮಾಡಿದೆ ಕರ್ನಾಟಕದಲ್ಲಿ ಸೊ 108 crore ಟೋಟಲ್ ಗ್ರಾಸ್ ಇವತ್ತಿನವರೆಗೂ ಆಗಿರೋದು ಒಂದು ವಾರಕ್ಕೆ ಮತ್ತೆ ಹಂಗೆ ಕೆ ಜಿ ಎಫ್ ಅಂದ್ರೆ ಕೆ ಜಿ ಎಫ್ ಬಂದ್ಬಿಟ್ಟು ಕೆ ಜಿ ಎಫ್ 1 ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಗೊತ್ತಿರೋದು ಕೆ ಜಿ ಎಫ್ 2 ಬಂದ್ಬಿಟ್ಟು 1200 crore ಗ್ರಾಸ್ ಮಾಡಿದೆ 1200 crore ಬಟ್ ಅದು ಬಂದ್ಬಿಟ್ಟು ಲೈಫ್ ಟೈಮ್ ಅಂದ್ರೆ ಪೂರ್ತಿ ಲೈಫ್ ಟೈಮ್ ಅಂದ್ರೆ 100 days ವರೆಗೂ ಹೋಗಿತ್ತು ಥಿಯೇಟರ್ ಅಲ್ಲಿ 100 days ವರೆಗೂ ಓಡಿಸಿದ್ದಾರೆ ಸೊ ಲೈಫ್ ಟೈಮ್ ಇದು ಬಂದ್ಬಿಟ್ಟು 7 ದಿವಸ ಆಗಿದೆ ಇನ್ನ ಓಡುತ್ತೆ ಇದು ಪೂರ್ತಿ ಓಡಿದಾಗ ಆವಾಗ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಲೈಫ್ ಟೈಮ್ ಕಲೆಕ್ಷನ್ ಅಂತ ಅಂದ್ಬಿಟ್ಟು 2 movies ನಾನು ವಿಡಿಯೋ ಮಾಡ್ತೀನಿ ಸೊ ಅದಕ್ಕೋಸ್ಕರ ವೈಟ್ ಮಾಡಿ ಮತ್ತೆ ಪಬ್ಲಿಕ್ ರಿಯಾಕ್ಷನ್ ಇದೆ ನಮ್ಮ ಚಾನಲ್ ಅಲ್ಲಿ ಏನೇನು ಬೇಕೋ ಎಲ್ಲ ಇದೆ ಸೊ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ಮತ್ತೆ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ
ಮತ್ತೆ ನಿಮಗೆ ಯಾವ ಮೂವಿ ಇಷ್ಟ ಆಯ್ತು ಕೆಜಿಎಫ್ ಜಾಸ್ತಿ ಇಷ್ಟ ಆಯ್ತಾ ವಿಕ್ರಂದ್ರಣ ಜಾಸ್ತಿ ಇಷ್ಟ ಆಯ್ತಾ ಅಂತ ಅಂದ್ರೆ ನನಗಂತೂ ಎರಡು ಇಷ್ಟ ಆಯ್ತು ಎರಡಕ್ಕೂ ಬೇರೆ ಗೌರವನೇ ಕೊಡಬೇಕು ಕೊಡ್ತಿದ್ದೀನಿ ಸೊ ಅದಕ್ಕೇನೆ ನಾನು ಕಂಪೇರಿಂಗ್ ಮಾಡಕ್ಕೆ ಹೋಗ್ತಾ ಇಲ್ಲ ಎರಡು ಚೆನ್ನಾಗಿದೆ ಫಿಲಮ್ಮು ಸೊ ಇನ್ನೊಂದು ಮತ್ತೆ ಲಾಸ್ಟಿಗೆ ಹೇಳ್ಕೊತೀನಿ ಇದು ಕಲೆಕ್ಷನ್ ಬಂದ್ಬಿಟ್ಟು ನಮ್ಮ ಒಂದು ಹೆಮ್ಮೆ ಬಟ್ ಕಂಪೇರ್ ಮಾಡ್ಕೋಬಾರ್ದು ಇದು ಯಾವುದನ್ನು ನಮ್ಮ ಹೆಮ್ಮೆ ಪಡಬೇಕಷ್ಟೇ ನಮ್ಮ ಕನ್ನಡದಲ್ಲಿ ಈ ತರ ಕಲೆಕ್ಷನ್ ಮಾಡಿದೆ 100 ಕೋಟಿ ಅಂದ್ರೆ 100 ಕೋಟಿ ಅಂದ್ರೆ ಮಾತಲ್ಲ ಫ್ರೆಂಡ್ಸ್ ಅದು 100 ಕೋಟಿ ಕಲೆಕ್ಷನ್ ಮಾಡಿದ್ರೆ ಅಂದ್ರೆ ನಾವು ಒಂದು ಹೆಮ್ಮೆ ಪಡಬೇಕು ಸೊ ಮೂವಿ ತುಂಬಾ ಎಲ್ಲ ಕಡೆನೂ ಬೆಂಕಿ ಹಚ್ಕೊಂಡೆ ಹೋಗ್ತಾ ಇದೆ ಒಂಥರ ಸುನಾಮಿ ತರಾನೇ ಹೋಗ್ತಾ ಇದೆ ಸೊ ಹಿಂಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ ಹಿಂಗೆ ಹೋಗ್ಲಿ ಮತ್ತೆ ಇನ್ನ ಮೂವೀಸ್ ಇದೆ ತರ ಕನ್ನಡದಲ್ಲಿ ಬರಲಿ ಅಂತ ಕೇಳ್ಕೊತೀವಿ. ಜಯ ಕನ್ನಡ ಮುಂದೆ ಜೈ ಹಿಂದ್. ಮತ್ತೆ ಹೆಂಗ ಅನಿಸ್ತು ಈ ವಿಡಿಯೋ ಅಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಏನಾದ್ರು ಒಂದು ಮೂವಿ ಮ್ಯಾಟರ್ ಇದೆ ಕೆಳಗಡೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಜಯ ಕನ್ನಡ ಮುಂದೆ ಜೈ ಹಿಂದ್. ಇನ್ನ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.